ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ವಿದ್ಯಮಾನಗಳನ್ನು ತಿಳಿಸಲು ಮೀಡಿಯಾ ಸೆಲ್ ಕ್ರಿಯಾಶೀಲವಾಗಬೇಕಾಗಿದೆ ಎಂದು ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ವಿದ್ಯಮಾನಗಳ ಬಗ್ಗೆ ಜನರಿಗೆ ತಿಳಿಸಲು ಮೀಡಿಯಾ ಸೆಲ್ ಬಹಳಷ್ಟು ಕ್ರಿಯಾಶೀಲವಾಗಬೇಕಾಗಿದೆ. ಬಿಜೆಪಿಯ ಸುಳ್ಳನ್ನು ನಿಜ ಮಾಡುವಲ್ಲಿ ನಿಸ್ಸೀಮರು, ಹೀಗಾಗಿ ಅವರಿಗೆ ಕೌಂಟರ್ ಕೊಡುವಲ್ಲಿ ಕಾಂಗ್ರೆಸ್ ಮೀಡಿಯಾ ಸೆಲ್ ಸಜ್ಜಾಗಬೇಕಿದೆ ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಪ್ರಥಮ ಬಾರಿಗೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕೆಪಿಸಿಸಿ ರಾಜ್ಯ ಘಟಕದ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅತಿಯಾದ ಹುಮ್ಮಸ್ಸು ಹೊಂದಿರುವ ವ್ಯಕ್ತಿಯಾಗಿದ್ದು ಅವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷ ಸಂಘಟನೆಗೊಳಿಸಿ ಮುಂದಿನ ಬಾರಿ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಕಸರತ್ತು ನಡೆಸಿದ್ದಾರೆ. ಹೀಗಾಗಿ ಕಾರ್ಯಕರ್ತರು ಬ್ಲಾಕ್ ಮಟ್ಟದಿಂದ ಪಕ್ಷ ಬೆಳೆಸಲು ಸಜ್ಜಾಗಬೇಕಿದೆ ಎಂದರು. ಬರುವ ದಿನಗಳಲ್ಲಿ ನಿವೃತ್ತ ನ್ಯಾಯಾಧೀಶರು, ಸಾಹಿತಿಗಳು, ನಿವೃತ್ತ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕಾರ್ಯಕರ್ತರ ಜೊತೆ ಕಾರ್ಯಾಗಾರ ನಡೆಸುವ ಚಿಂತನೆ ಇದೆ. ಘಟಪ್ರಭಾದಲ್ಲಿ ಇರುವ ರಾಷ್ಟ್ರಮಟ್ಟದ ಸೇವಾದಳದ ಕಚೇರಿಗೆ ಪುನಶ್ಚೇತನಗೊಳಿಸಿ ಅಲ್ಲಿಯೂ ತರಬೇತಿ ನೀಡುವ ಚಿಂತನೆ ನಡೆದಿದೆ ಎಂದರು. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವ ಮಾತುಗಳು ಕೇಳಿಬಂದಿವೆ. ಇನ್ನು ಮುಂದೆ ಯಾರೂ ಪಕ್ಷಕ್ಕೆ ಟೊಂಕು ಕಟ್ಟಿ ನಿಲ್ಲುತ್ತಾರೆ ಅಂತಹವರನ್ನು ಪಕ್ಷ ಗುರುತಿಸಿ ಅವರಿಗೆ ಉತ್ತಮ ಜವಾಬ್ದಾರಿ ಕೊಡಲಿದೆ. ಮುಂಚೂಣಿ ಘಟಕಗಳು ಎಲ್ಲ ಘಟಕಗಳು ನಿಯಂತ್ರಣ ಮಾಡುವಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕಾಗುತ್ತದೆ. ಶಾಸಕರು ಹಾಗೂ ಸಂಸದರಾದರೂ ಸರಿ, ಅವರು ಪಕ್ಷದ ಘಟಕದ ನಿರ್ಧಾರಗಳಿಗೆ ಬದ್ಧರಾಗಬೇಕಾಗುತ್ತದೆ. ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಪಕ್ಷ ಸಂಘಟನೆಗೆ ಒತ್ತು ನೀಡಬೇಕೆಂದು ಸತೀಶ್ ಜಾರಕಿಹೊಳಿ ಹೇಳಿದರು. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡು ಕಂಬಳಿ ಹೊದಿಸಿ ಜಿಲ್ಲಾ ಕಾಂಗ್ರೆಸ್ ಘಟಕದ ವತಿಯಿಂದ ಸನ್ಮಾನಿಸಲಾಯಿತು. ಈಗಾಗಲೇ ಸೌಹಾರ್ದ ಭೇಟಿ ಅಷ್ಟೇ ಇವತ್ತು ಚಿಕ್ಕೋಡಿ ಕಾಂಗ್ರೆಸ್ ಕಚೇರಿಗೆ. ಮುಖ್ಯವಾಗಿ ರಾಯಬಾಗ ಹೊರಗಿರಲಿ ಸವಾರದ ಇರೋದ್ರಿಂದ ನಮ್ಮ ಕಾರ್ಯಕರ್ತರು ಕೂಡ ಇಲ್ಲಿ ಭೇಟಿ ಆಗಬೇಕಂತ ಅಷ್ಟಕ್ಕೆ ಸೀಮಿತವಾಗಿರುವಂಥ ಸಭೆ ಇದು. ಸೊ ನಮ್ಮ ಪಕ್ಷ ಈಗಾಗಲೇ 2ನೇ ತಾರೀಕು ಭಾಳ ಅತ್ಯಂತ ಅದ್ದೂರಿಯಾಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೊಸ ಸಂಚಲನ ಮೂಡಿಸಿ ಪದಗ್ರಹಣ ಕಾರ್ಯಕ್ರಮ ಆಗಿದೆ. ನಮ್ಮ ಹೊಸ ಅಧ್ಯಕ್ಷರು ಕೂಡ ಸಾಕಷ್ಟು ಉತ್ಸಾಹಿಗಳಾಗಿದ್ದಾರೆ. ಪಕ್ಷ ಕಟ್ಟಬೇಕಂತ ಭಾಳ ಛಲ ಇದೆ. ಸೊ ಅದಕ್ಕೆ ಅನುಗುಣವಾಗಿ ನಾವು ಕೂಡ ಕಾರ್ಯಾಧ್ಯಕ್ಷರು, ಶಾಸಕರು, ಮಾಜಿ ಶಾಸಕರು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಭಾಳ ಉತ್ಸಾಹಿಗಳಾಗಿದ್ದಾರೆ. ಅವ್ರ ಜೊತೆ ಖಂಡಿತವಾಗಿ ಕೆಲಸ ಮಾಡ್ತೀವಿ ಮತ್ತು ಪಕ್ಷವನ್ನು ರಾಜ್ಯದಲ್ಲಿ ಕಟ್ತೀವಿ. ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಯಲ್ಲಿ ಗೆಲ್ತೀವಿ. ಮತ್ತೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತೈತೆ. ಆ ನಿಟ್ಟಿನಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ, ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಆಗ್ತಾ ಇದ್ದೀವಿ, ಸಂಘಟನೆ ಮಾಡ್ತಾ ಇದ್ದೀವಿ. ಸರ್, ಈಗ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದಾರ ಅಂತ ಸಿದ್ದರಾಮಯ್ಯವರು ಆರೋಪ ಮಾಡ್ತಾರೆ. ಇವರಿಗೆ ಪಕ್ಷ ಕಟ್ಟಕ್ಕಾಗುವುದಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಅದಕ್ಕೆ ಬಗ್ಗೆ ನಾವು ಹೇಳಕ್ಕಾಗಲೇ ಬೇರೆ ಬೇರೆ ಕಾರಣಗಳಿಂದ ಓದೋದಕ್ಕೆ ಅದನ್ನೆಲ್ಲ ಪಕ್ಷ ಕಟ್ಟೋದು ವಿಚಾರ ಬೇರೆ, ಕೇಸ್ ಇರೋ ವಿಚಾರ ಬೇರೆ. ಮತ್ತು ಸಾಕಷ್ಟು ಈ ದೇಶದಲ್ಲಿ ನಿಜವಾಗಿಯೂ ಜೈಲಿಗೆ ಹೋಗಿ ಬಂದಿದ್ದಾರೆ, ಹೋಗದಿದ್ದಾರು ಭಾಳಷ್ಟು ದೇಶದಲ್ಲಿ ಉದಾಹರಣೆ ಇದೆ. ಅದನ್ನೇ ನಾವು ಪ್ರಮುಖವಾಗಿ ಹೇಳಲಿಕ್ಕಾಗಲ್ಲ. ನಮ್ಮ ಮುಂದಿರುವಂಥದ್ದು ಪಕ್ಷ ಕಟ್ಟಲಿಕ್ಕೆ, ಅವ್ರು ಸಮರ್ಥರಿದ್ದಾರೆ ಅಂತ ತಿಳಿದೇ ಹೈಕಮಾಂಡ್ ಅವ್ರಿಗೆ ಅಂಥ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ. ಈಗ ಅವ್ರಿಗೆ ಅವ್ರ ಮೇಲೆ ಕೇಸ್ ಇದೆ, ಅದು ಅಲ್ಲಿ ಉದ್ಭವಿಸೋದಿಲ್ಲ. ಅವ್ರ ಸಾಮರ್ಥ್ಯ, ನಮ್ಮ ಪಕ್ಷದ ಸೇವೆ, ಅದನ್ನು ಗಣನೆಗೆ ತೆಗೆದುಕೊಳ್ತೇವೆ ಅಷ್ಟೇ. ನಾವು ಚಿಕ್ಕೋಡಿ ಕಾಂಗ್ರೆಸ್ ಒಳಗೆ ಯಾವುದೂ ಸರಿ ಇಲ್ಲ ಅಂತ ಭಾಳಷ್ಟು ಕಾರ್ಯಕರ್ತರು ನಿಮ್ಗೆ ಪಕ್ಷ ಕಟ್ಟಕ್ಕೆ ಏನು ಹೊಸದಿಲ್ಲ ಇಲ್ಲ ಮಾಡ್ತಿದ್ದೆ. ಈಗೆಲ್ಲ ಹೇಳಿದಿಲ್ಲ, ಹೊಸದಾಗಿ ಹಿಂದೆ ಇದ್ದ ಕಾಂಗ್ರೆಸ್ ಬೇರೆ, ಇನ್ನು ಮುಂದಿರಬೇಕು ಕಾಂಗ್ರೆಸ್ ಅಂತ ನಾ ಈಗ ಜಸ್ಟ್ ಹೇಳಿದ್ದೇನೆ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತನ ಕಟ್ಟುವಂಥ ಕೆಲಸ ನಾವು ಮಾಡ್ತೀವಿ.